ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕಾಯಿಲೆ ಇರುತ್ತೆ ಫ್ರೆಂಡ್ಸ್. ಇವತ್ತು ಬುದ್ಧಿ ಮಾಂದ್ಯ, ಬುದ್ಧಿ ಭ್ರಮಣೆ, ಬುದ್ಧಿ ಸರಿ ಇಲ್ದಲೇ ಇರುವಂತಹ ಮಕ್ಕಳು, ಬುದ್ಧಿ ಡೆವಲಪ್ ಆಗ್ದಲೇ ಇರುವಂತಹ ಮಕ್ಕಳಿಗೆ ಮನೆ ಮದ್ದು ಹೇಳ್ತೀನಿ. ಅಂದರೆ ಮೆಂಟಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಮೆಂಟಲಿ ರಿಟೈರ್ಡ್ ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರುವಂತಹ ಮಕ್ಕಳಿಗೆ ಮನೆ ಮದ್ದನ್ನು ಹೇಳ್ತೀನಿ. ನಾನು ಹೇಳುವಂಥ ಆಹಾರ ಪದ್ಧತಿನ 3-6 ತಿಂಗಳು ಬಳಸಿದ್ರೆ ಖಂಡಿತವಾಗ್ಲೂ 80% ಅವರ ಬುದ್ಧಿ ಭ್ರಮಣೆ, ಬುದ್ಧಿ ಮಾಂದ್ಯ ಸರಿ ಹೋಗುತ್ತೆ, ಅವರ ಬುದ್ಧಿ ಚುರುಕಾಗುತ್ತೆ, ನಡೆಯೋದಕ್ಕೂ ಆಗ್ದಲೇ ಇರುವಂತಹ ಮಕ್ಕಳು ಚೆನ್ನಾಗಿ ನಡೀತಾರೆ, ಕೂತ್ಕೊಳ್ಳೋಕ್ಕೂ ಹಿಂಸೆ ಆಗ್ತಿರುತ್ತೆ. ಆ ಮಕ್ಕಳು ಕೂತ್ಕೋತಾರೆ, ತುದ್ಲು ಮಾತಾಡ್ತಿರುತ್ತೆ, ಅವರು ಮಾತಾಡ್ತಾರೆ, ಅವರ ಕೆಲಸನ ಅವರು ಮಾಡ್ಕೊಳ್ಳೋಂಥ ಸ್ಟೇಜ್ಗೆ ಬರ್ತಾರೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಹೆದರ್ಕೋಬೇಡಿ. ನಾನು ಹೇಳೋಂಥ ಮನೆ ಮದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಫಸ್ಟ್ ಏನು ಮಾಡಬೇಕು ಗೊತ್ತಾ? ಎಣ್ಣೆಗಳನ್ನ ತಗೋಬೇಕು. ಯಾವ ಎಣ್ಣೆ ಅಂದರೆ ಹುಚ್ಚೆಳ್ಳು, ನೈಜರ್ ಸೀಡ್ಸ್ ಅಂತ ಕರೀತಾರೆ. ಈ ಹುಚ್ಚೆಳ್ಳು ಎಣ್ಣೆ ಸಿಗುತ್ತೆ ನಿಮಗೆ. ಕೋಲ್ಡ್ ಪ್ರೆಸ್ಡ್ ಆಯಿಲೇ ತಗೋಬೇಕು. ಅಂದರೆ ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂತಹ ಹುಚ್ಚೆಳ್ಳು ಎಣ್ಣೆನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಟೀಸ್ಪೂನಷ್ಟು ಮಕ್ಕಳಿಗೆ ಕುಡಿಸಿ. ಅದೇ ರೀತಿ ಸಂಜೆ ಖಾಲಿ ಹೊಟ್ಟೆಲೂ 1-2 ಟೀಸ್ಪೂನಷ್ಟು ಈ ಹುಚ್ಚೆಳ್ಳನ್ನ ಕುಡಿಸ್ಬೇಕು. ಹೀಗೆ 1 ವಾರ ಕುಡಿಸ್ಬೇಕು. 2ನೇ ವಾರ ಎಳ್ಳಿನ ಎಣ್ಣೆ, ಸಿಸಾಮ್ ಸೀಡ್ಸ್ ಆಯಿಲ್. ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂತಹ ಎಳ್ಳಿನ ಎಣ್ಣೆ ಮಾತ್ರ ಬಳಸಬೇಕು. ಈ ಎಣ್ಣೆನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ 1-2 ಟೀಸ್ಪೂನಷ್ಟು ಕುಡಿಸ್ಬೇಕು. ಇನ್ನು 3ನೇ ವಾರ ಕೊಬ್ಬರಿ ಎಣ್ಣೆ, ಶುದ್ಧವಾದ ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂತಹ ಕೊಬ್ಬರಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಕೊಕೊನೆಟ್ ಆಯಿಲ್ನ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ 1-2 ಟೀಸ್ಪೂನಷ್ಟು ಕುಡಿಸ್ಬೇಕು. ಇನ್ನು 4ನೇ ವಾರ ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂತಹ ಶೇಂಗಾ ಎಣ್ಣೆ ಅಥವಾ ಕಡಲೆ ಬೀಜದ ಎಣ್ಣೆನ ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ 1-2 ಟೀಸ್ಪೂನಷ್ಟು ಕೂಡಿಸ್ಬೇಕು. ಇನ್ನು 5ನೇ ವಾರ ಕುಸುಬೆ ಎಣ್ಣೆ, ಕುಸುಬೆ ಎಣ್ಣೆನೂ ಅಷ್ಟೇ, ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಲಿ 1-2 ಟೀಸ್ಪೂನಷ್ಟು ಕುಡಿಸ್ಬೇಕು. ನಂತರ ಮತ್ತೆ ರಿಪೀಟ್ ಮಾಡಬೇಕು, ಅಂದರೆ ಮತ್ತೆ ಹುಚ್ಚೆಳ್ಳನ್ನ ಕುಡಿಸ್ಬೇಕು. ಹೀಗೆ 3-6 ತಿಂಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎಣ್ಣೆನ ಬುದ್ಧಿಮಾಂದ್ಯ ಮಕ್ಕಳಿಗೆ ಕುಡಿಸ್ಬೇಕು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, 100% ಸೇಫ್. ಒಂದು ನೆನ್ಪಿಟ್ಕೊಳ್ಳಿ, ನೀವು ತಗೊಳ್ಳುವಂಥ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಎಣ್ಣೆನೇ ಆಗಿರಬೇಕು, ಪ್ಯೂರ್ ಆಗಿರಬೇಕು. ನಿಮ್ಮ ಮನೆ ಹತ್ರ ಗಾಣಕದ ಎಣ್ಣೆ ಸಿಕ್ಕಿದ್ರೆ ಅಲ್ಲೇ ತಗೊಳ್ಳಿ, ಅಥವಾ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಎಣ್ಣೆಗಳನ್ನ ಪರ್ಚೇಸ್ ಮಾಡಿ ಮಕ್ಕಳಿಗೆ ಕೊಡಿ, ಅವರ ಬುದ್ಧಿನ ಸರಿ ಮಾಡಿ. ಇದ್ರ ಜೊತೆಗೆ ಆಹಾರ ಪದ್ಧತಿನೂ ಬದಲಾಯಿಸ್ಬೇಕು. ಅವರು ತಿನ್ನುವಂಥ ಆಹಾರದಲ್ಲಿ ನವಣೆ, ಫಾಕ್ಸ್ ಸ್ಟೈಲ್ ಮಿಲೆಟ್ನ ಬಳಸಬೇಕು. ಈ ಫಾಕ್ಸ್ ಸ್ಟೈಲ್ ಮಿಲೆಟ್ ನವಣೆ ನರ ನಾಡಿಗಳನ್ನ ಶುದ್ಧಿ ಮಾಡುತ್ತೆ, ಬುದ್ಧಿನ ಚುರುಕು ಮಾಡುತ್ತೆ. ವಾರಕ್ಕೆ 3 ದಿನ 3 ಟೈಮ್, ಅಂದರೆ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೂ, ರಾತ್ರಿ ಊಟಕ್ಕೂ ನವಣೆನೇ ಬಳಸಬೇಕು. ನವಣೆಯಿಂದ ಮಾಡಿರುವಂಥ ತಿಂಡಿನ ಬೆಳಗ್ಗೆ ಕೊಡಿ. ನೀವು ಇಡ್ಲಿ, ದೋಸೆ, ಪೊಂಗಲ್ ಏನಾದರೂ ಮಾಡಿ ಕೊಡಿ. ಮಧ್ಯಾಹ್ನ ಊಟಕ್ಕೂ ನವಣೆಯಿಂದ ಮಾಡಿರುವಂಥ ಅನ್ನನ ಕೊಡಿ. ಸಂಜೆ ನವಣೆಯಿಂದ ಮಾಡಿರುವಂಥ ಗಂಜಿ ಕೊಡಿ, ತುಂಬ ಒಳ್ಳೆಯದು. ಹೀಗೆ 1 ಟೈಮ್ ತಿಂಡಿ, 1 ಟೈಮ್ಗೆ ಅನ್ನ ಮಾಡಿಕೊಡಿ, 1 ಟೈಮು ಗಂಜಿ ಮಾಡಿಕೊಡಿ. ಅವರ ಆರೋಗ್ಯ ತುಂಬ ಸುಧಾರಿಸುತ್ತೆ. 3 ದಿನ ನವಣೆ ತಗೋಬೇಕು. ನೆಕ್ಸ್ಟ್ 2 ದಿನ ಕೊರಲೆ ಬ್ರೌನ್ ಟಾಪ್ ಮಿಲೆಟ್ನ ತಗೋಬೇಕು. 2 ದಿನ 3 ಟೈಮು ತಗೋಬೇಕು. ನಂತರ 1 ದಿನ ಸಾಮೆ, 1 ದಿನ ಹಾರಕ, 1 ದಿನ ಊದಲು, ಇದೇ ಕ್ರಮದಲ್ಲಿ ತಗೋಬೇಕು. ಮತ್ತೆ ರಿಪೀಟ್ ಮಾಡಬೇಕು, ಅಂದರೆ ಮತ್ತೆ ನವಣೆನ 3 ದಿನ ತಗೋಬೇಕು, ಕೊರಲೆನ 2 ದಿನ ತಗೋಬೇಕು, 1 ದಿನ ಸಾಮೆ ಹಾರಕ ಊದಲನ್ನು ತಗೋಬೇಕು. ಹೀಗೆ 3-6 ತಿಂಗಳು ಈ ಸಿರಿಧಾನ್ಯನ ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ನಿಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ಮಕ್ಕಳ ಆರೋಗ್ಯನೂ ಸುಧಾರಿಸುತ್ತೆ. ಸಿರಿಧಾನ್ಯ ಹೀಟ್ ಆಗಲ್ಲ, ಹೀಟ್ ಆಗುತ್ತೆ ಅಂತ ಹೆದರ್ಕೋಬೇಡಿ. ಸಿರಿಧಾನ್ಯನ 6-8 ಗಂಟೆ ನೀರಲ್ಲಿ ನೆನೆಸಿ ನಂತರ ಬೇಯಿಸ್ಕೊಂಡು ತಿಂದರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಈ ಆಹಾರ ಪದ್ಧತಿನ ಬಳಸಬೇಕಾದ್ರೆ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದೇನು ಗೊತ್ತಾ? ಕೆಲವು ಆಹಾರ ಪದಾರ್ಥಗಳನ್ನ ತಗೊಳ್ಳೇಬಾರ್ದು. ಯಾವ್ಯಾವುದು ಅಂದರೆ ರಿಫೈನ್ಡ್ ಆಯಿಲ್ಸ್, ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಇರುವಂಥ ಎಣ್ಣೆ ಯಾವುದನ್ನು ಬಳಸಬಾರ್ದು. ನಿಮ್ಮ ಅಡುಗೆಯಲ್ಲೂ ಗಾಣಕ ಪದ್ಧತಿಯಲ್ಲಿ ತಯಾರಿಸಿರುವಂಥ ಎಣ್ಣೆಗಳು ಮಾತ್ರ ಬಳಸಬೇಕು. ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಎಳ್ಳೆಣ್ಣೆ, ಈ ಮೂರನ್ನು ಬಳಸಿ. 1 ವಾರ 1 ದಿನ ಚೇಂಜ್ ಮಾಡಿಕೊಂಡು ಬಳಸಿ. ಸಾಸಿವೆ ಎಣ್ಣೆನೂ ಬಳಸ್ಬೋದು, ರಿಫೈನ್ಡ್ ಆಯಿಲ್ಸ್ ಮಾತ್ರ ಬಳಸಲೇಬಾರ್ದು. ನಂತರ ಹಾಲು, ಮೊಸರು, ಮಜ್ಜಿಗೆನ
ತಗೋಬೋದು, ಆದರೆ ಹಾಲು ಮಾತ್ರ ಮಕ್ಕಳಿಗೆ ಕೊಡಬೇಡಿ. ಜೊತೆಗೆ ನಾನ್ ವೆಜ್ ಕೊಡಬಾರ್ದು. ಚಿಕನ್ನು, ಮಟನ್ನು, ಫಿಶ್ಶು, ಫ್ರಾನ್ಸ್, ಮೊಟ್ಟೆ, ಯಾವ ಥರದ ನಾನ್ ವೆಜ್ಜು ಮಾಂಸಾಹಾರ ಬೇಡ. ಇನ್ನು ಜಂಕ್ ಫುಡ್, ಹೊರಗಡೆ ಸಿಗ್ತಾ ಇರುವಂತಹ ಪ್ಯಾಕೆಟ್ ಫುಡ್ಡು ಕೊಡಬಾರ್ದು. ಪಿಜ್ಜಾ, ಬರ್ಗರ್, ಕೂಲ್ ಡ್ರಿಂಕ್ಸ್ ಯಾವುದನ್ನು ಕೊಡಬಾರ್ದು. ಸಕ್ಕರೆ, ಮೈದಾ ಆಹಾರಗಳನ್ನ ಕೊಡಲೇಬಾರ್ದು. ಪಾಲಿಶ್ ಮಾಡಿರುವಂಥ ಅಕ್ಕಿನೂ ಅವಾಯ್ಡ್ ಮಾಡಿ. ಗೋಧಿನೂ ಬೇಡ. ನಾವು ಬರೀ ಸಿರಿಧಾನ್ಯನ 6 ತಿಂಗಳವರೆಗೂ ತಿನ್ನೋಕ್ಕಾಗಲ್ಲ ಅಂದರೆ ರಾಗಿ, ಜೋಳ, ಬರಗು, ಸಜ್ಜೆ ಇವು ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಚಿರುಧಾನ್ಯಗಳನ್ನು ವಾರಕ್ಕೆ ಒಂದಿನ ತಗೋಬೋದು, ಯಾವುದೇ ರೀತಿ ತೊಂದರೆ ಆಗಲ್ಲ. ಆದರೆ ಪಾಲಿಶ್ ಮಾಡಿರುವಂಥ ಅಕ್ಕಿ ಬೇಡ. ನಾನು ಹೇಳಿದಂತಹ ಸಿರಿಧಾನ್ಯನ ತಗೋಬೇಕು, ಅದ್ರ ಜೊತೆಗೆ ಎಣ್ಣೆನ ಕುಡಿಬೇಕು. ಹೀಗೆ 6 ತಿಂಗಳು ಮಾಡೋದ್ರಿಂದ ಮಕ್ಕಳ ಬುದ್ಧಿ ಮಾಂದ್ಯ 80% ಕ್ಯೂರ್ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಎಲ್ಲೇ ಟ್ರೀಟ್ಮೆಂಟ್ ಕೊಡಿಸಿದ್ರು, ಯಾವುದೇ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ರು ಪರವಾಗಿಲ್ಲ. ಅದರ ಜೊತೆಗೆ ನಾನು ಹೇಳಿದ ಸಿರಿಧಾನ್ಯ ಮತ್ತು ಎಣ್ಣೆನ ಕರೆಕ್ಟಾಗಿ ಫಾಲೋ ಮಾಡಿ, 6 ತಿಂಗಳಲ್ಲಿ ನಿಜವಾಗ್ಲೂ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಹೆದರ್ಕೋಬೇಡಿ. ಇದನ್ನು ನಾನೇನು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ, ಇದನ್ನು ಡಾಕ್ಟರ್ ಖಾದರ್ ವಲಿ ಸರ್ 20 ವರ್ಷ ರಿಸರ್ಚ್ ಮಾಡಿ ತುಂಬ ಮಕ್ಕಳಿಗೆ ಈ ಆಹಾರ ಪದ್ಧತಿನ ಬಳಸಿ ಅವ್ರಿಗೆ ವಾಸಿ ಮಾಡಿ ಪ್ರೂವ್ ಮಾಡಿದ್ದಾರೆ. ಆದರೆ ಇಷ್ಟು ಒಳ್ಳೆ ಆಹಾರ ಪದ್ಧತಿ ಯಾರಿಗೂ ಗೊತ್ತಿಲ್ಲ, ಪ್ರಚಾರಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋಯಿಂದ ಒಂದು ಮಗುಗಾದರೂ ಬುದ್ಧಿಮಾಂದ್ಯ ಸರಿ ಹೋಗಿ ನಾರ್ಮಲ್ ಆರೋಗ್ಯವಂತ ಮಗುವಾದರೆ ಸಾಕು. ದಯವಿಟ್ಟು ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನನ್ನು ನಂಬಿದ್ರೂ ಪರವಾಗಿಲ್ಲ, ಡಾಕ್ಟರ್ ಖಾದರ್ ವಲಿ ಸರ್ನ ನಂಬಿ ಈ ಆಹಾರ ಪದ್ಧತಿನ ಫಾಲೋ ಮಾಡಿ. ಖಂಡಿತವಾಗ್ಲೂ ಮಕ್ಕಳು ಆರೋಗ್ಯ ಸುಧಾರಿಸುತ್ತೆ, ಅವರ ಬುದ್ಧಿನೂ ಚುರುಕಾಗುತ್ತೆ. ಕೊನೆಯದಾಗಿ ಒಂದು ಮಾತು, ನಮ್ಮನೇ ಹಾಸ್ಪಿಟಲ್, ಅಡುಗೆ ಮನೆಯೇ ಮೆಡಿಕಲ್ ಶಾಪ್, ಅಮ್ಮನೇ ಡಾಕ್ಟರ್, ಆಹಾರವೇ ಔಷಧಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಮಗೆ ಈ ವಿಡಿಯೋ ಎಷ್ಟು ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡೀರಿ, ಆಪ್ಷನ್ಸಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.